ಕೇಂದ್ರ ಸರ್ಕಾರ ಮೂರು ಕೃಷಿ ಕಾಯ್ದೆಗಳನ್ನು ಹಿಂಪಡೆದ ಬೆನ್ನಲ್ಲೇ ರಾಯಚೂರು ಸಂಯುಕ್ತ ಕಿಸಾನ್ ಹೋರಾಟ ಸಮಿತಿಯಿಂದ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ, ಬೆಳೆಹಾನಿ, ವಿವಿಧ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಈಡೇರಿಸಬೇಕೆಂದು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ನಡೆಸಿದರು. ರೈತ ಮುಖಂಡ ಚಾಮರಸ ಪಾಟೀಲ್ ನೇತೃತ್ವದಲ್ಲಿ ನಡೆದ ಈ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗಿಯಾಗಿದ್ದರು. ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಕೇಂದ್ರ ಸರ್ಕಾರ ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಘೋಷಣೆಗಳನ್ನು ಕೂಗಿದರು. ಇನ್ನು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಚಾಮರಸ ಪಾಟೀಲ್, ಕೇಂದ್ರ ಸರ್ಕಾರ ಮೂರು ಕೃಷಿ ಕಾಯ್ದೆಗಳನ್ನು ಹಿಂಪಡೆದಿದೆ, ಆದರೆ ರೈತರಿಗೆ MSP ಕನಿಷ್ಠ ಬೆಲೆಯನ್ನು ಎಲ್ಲ ಮುಕ್ತ ಮಾರುಕಟ್ಟೆಗಳಲ್ಲಿ ಜಾರಿಗೊಳಿಸಬೇಕು ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ತರಬೇಕು. APMC ಹಾಗೂ ಗೋಹತ್ಯೆ ಕಾಯ್ದೆಗಳನ್ನು ಹಿಂಪಡೆಯಬೇಕೆಂದು ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಸರ್ಕಾರ ಮೂರು ವಿವಾದಿತ ಕೃಷಿ ವಿರೋಧಿ ಕಾನೂನುಗಳನ್ನು ಜಾರಿಗೆ ತಂದಿತ್ತು. ಅದರ ವಿರುದ್ಧ ದೆಹಲಿ ಮತ್ತು ಇಡೀ ದೇಶದಾದ್ಯಂತ ಒಂದು ವರ್ಷದಿಂದ ಚಳವಳಿ ನಡೆಸಿದ್ರು. ಇವತ್ತಿಗೆ ಒಂದು ವರ್ಷ ಆಗ್ತದೆ ಚಳವಳಿ ಪ್ರಾರಂಭವಾಗಿ. ಇವತ್ತು ಸರ್ಕಾರ ಏನಂದ್ರೆ ಮೂರು ಕೃಷಿ ಕಾನೂನುಗಳನ್ನು ವಾಪಸ್ ಪಡೆದಿದೆ, ಆದರೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕಾನೂನು ಚೌಕಟ್ಟಿನಲ್ಲಿ ತರೋದ್ರಲ್ಲಿ ಇನ್ನೂ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ. ಇವತ್ತು ನಮ್ಮ ದೊಡ್ಡ ಬೇಡಿಕೆ ಏನಿದೆ ರೈತರದಂತಂದ್ರೆ MSPಯನ್ನ ಕನಿಷ್ಠ ಬೆಂಬಲ ಬೆಲೆಯನ್ನ ಕಾನೂನು ಚೌಕಟ್ಟಿಗೆ ತಗೊಂಡು ಮುಕ್ತ ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಗೆ ಮಾರಾಟವಾಗದಂತ ಒಂದು ಕಾನೂನು ಆಗಬೇಕು. ಅದು ಬಹಳ ಮುಖ್ಯವಾದಂತಹ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದ ಹಿನ್ನೆಲೆ ರಸ್ತೆ ಸಂಚಾರಕ್ಕೆ ಸಂಪೂರ್ಣ ಅಡ್ಡಿಯಾದ ಘಟನೆ ಜರುಗಿತು. ಇನ್ನು ಯಾವುದೇ ಅಹಿತಕರ ಘಟನೆ ಜರುಗದಂತೆ ಪೊಲೀಸರು ಸರ್ಪಗಾವಲನ್ನು ಹಾಕಿದರು. ಇದರ ಮಧ್ಯೆಯೇ ಅನ್ನದಾತರು ರಸ್ತೆ ತಡೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಯನ್ನ ಕೂಗಿದರು. ಇವತ್ತೇನು ಈಗಾಗಲೇ ಈ ಆಡಳಿತಾಧಿಕಾರಿಗಳು, ಕೃಷಿ ಅಧಿಕಾರಿಗಳಿರ್ಬೋದು, ಕಂದಾಯಧಿಕಾರಿಗಳಿರ್ಬೋದು, ಪಾಣಿ ಕೊಡ್ರಿ, ಆಧಾರ್ ಕಾರ್ಡ್ ಕೊಡ್ರಿ ಅಂತಕ್ಕಂಥ ಮಾತು ಕೇಳ್ತಾ ಇದ್ದಾರೆ. ಈಗಾಗಲೇ ಅವರಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದವು. ಇದ್ದರೂ ಕೂಡ ಭಾರಿ ಭ್ರಷ್ಟಾಚಾರದಲ್ಲಿ ತೊಡಗಿಬಿಟ್ರಿ. ಈಗಾಗಲೇ ಶುರು ಮಾಡಿರ, ನೀವು 100 ರೂಪಾಯಿ ಕೊಡ್ರಿ, ನಮಗೆ ಪಾಣಿ ಕೊಡ್ರಿ, ಆಧಾರ್ ಕಾರ್ಡ್ ಕೊಡ್ರಿ, ಬ್ಯಾಂಕ್ ಖಾತೆ ಕೊಡ್ರಿ ಅಂತಕ್ಕಂಥ ಮಾತನ್ನು ರೈತರಿಗೆ ಸತಾಯಿಸ್ತಾ ಇದ್ದಾರೆ. ಇದು ಸತಾಯಿಸಲಾರ್ದಂಗೆ ರೈತರು ಪ್ರತಿ ಹೊಲಕ್ಕೆ ಹೋಗಿ ಇವತ್ತು ಸರ್ವೆ ಕಾರ್ಯ ಮಾಡಬೇಕು. ರೈತರ ಹತ್ರ ಹೋಗಿ ಪಾಡಿ ನಕಲು ಬೇಕಾದರೆ, ಆಧಾರ್ ಕಾರ್ಡ್ ಬೇಕಾದರೆ, ಬ್ಯಾಂಕ್ ಖಾತೆ ಬೇಕಾದರೆ ಗ್ರಾಮ ಲೆಕ್ಕಾಧಿಕಾರಿಗಳು, ಕೃಷಿ ಅಧಿಕಾರಿಗಳು ಪಡಿಬೇಕು. ಈ ಭ್ರಷ್ಟಾಚಾರವನ್ನು ಜಿಲ್ಲಾಡಳಿತ ತಡಿಬೇಕು. ಭ್ರಷ್ಟಾಚಾರ ಆಗಲಾರ್ದಂಗೆ ರೈತರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ರೈತರ ಖಾತೆಗೆ ಇವತ್ತು ಎಕರೆಗೆ ಕನಿಷ್ಠ 25,000 ರೂಪಾಯಿ ಪರಿಹಾರವನ್ನು ಹಾಕ್ತಕ್ಕಂಥ ಕೆಲಸ ಮಾಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೆ. ಅನಿಲ್ ಕುಮಾರ್, ಕರ್ನಾಟಕ TV, ರಾಯಚೂರು. ಕಾನೂನುಬದ್ಧವಾಗಿ ಹಿಂಪಡಿರಿ.